ನಮಸ್ತೆ. ವಾಸ್ತವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಮಾಸ್ತಿಯವರ ಕಥೆಗಳು ಓದುತ್ತಿರುವಂತ ಕಥೆ ಶ್ರೀಕೃಷ್ಣನ ಅಂತಿಮ ದರ್ಶನ ಭಾಗ ಒಂದು. ಶ್ರೀಕೃಷ್ಣನ ಅಂತಿಮ ದರ್ಶನ. ಶ್ರೀಕೃಷ್ಣನ ಸಂಸಾರದ ತರುಣರು ಯಾವುದೋ ಹುಡುಕಾಟದಲ್ಲಿ ಮಾತು ತಪ್ಪಿ ಜಗಳ ಬೆಳೆದು ಒಬ್ಬರನ್ನೊಬ್ಬರು ಕೊಂದು ಮುಗಿದರು ಎನ್ನುವ ಸುದ್ದಿ ಕೆಲವು ದಿನಗಳ ಹಿಂದೆ ಹಸ್ತಿನಾಪುರವನ್ನು ಸೇರಿತು. ತನ್ನ ಮನೆತನದ ರಕ್ಷಕನಾದ ಸಜ್ಜನ ಶ್ರೀಕೃಷ್ಣನ ಪರಂಪರೆಯಲ್ಲಿ ಇಂತಹ ದುರಂತ ನಡೆಯಿತೆ ಎಂದು ಯುಧಿಷ್ಠಿರನಿಗೆ ದುರ್ಭರ ದುಃಖ, ಜೊತೆಗೆ ಆಶ್ಚರ್ಯವೂ ಆಶ್ಚರ್ಯ. ಅಂತಹ ಗುಣಶಾಲಿಯ ಸಂತಾನ ಪರಂಪರೆ ಇಂಥ ಅವಿವೇಕವನ್ನು ನಡೆಸಿತೆ? ಇದು ಆಯಿತು ಎಂತು ಏನು? ಕೃಷ್ಣ ಸಜ್ಜನನೇ. ಅವನ ಅಣ್ಣ ಬಹುಪಾಲು ತಮ್ಮನಂತೆ ಸಜ್ಜನನಾಗಿದ್ದರೂ ಸ್ವಲ್ಪ ರಾಜಸವನ್ನು ಬೆಳೆಸಿಕೊಂಡಿದ್ದವನು. ಮದ್ಯದ ಸವಿಗೆ ಮನಸೋತಿದ್ದವನು. ಮನೆಯ ಮಕ್ಕಳು ಈ ದೊಡ್ಡಪ್ಪನಂತೆ ಬೆಳೆದರು. ಕೃಷ್ಣ ಮಹಾಪುರುಷ ಎಂದು ಗಳಿಸಿದ್ದ ಕೀರ್ತಿ ಇವರಿಗೆ ಒಂದು ರೀತಿಯ ರಕ್ಷೆ ಆಗಿ ಜನ ಇವರನ್ನು ಪ್ರಕಟವಾಗಿ ದೂರದಂತೆ ಮಾಡಿತು. ಅಣ್ಣನ ಚಾಳಿ ತಮ್ಮನ ಸಜ್ಜನಿಕೆ ಹುಡುಗರನ್ನು ಕೆಡಿಸಿದವು. ಎಳೆಯರು ವಯಸ್ಸಿನಲ್ಲಿ ಬೆಳೆದರು, ಸ್ವಭಾವದಲ್ಲಿ ಹುಡುಗರಾಗಿಯೇ ಉಳಿದರು. ವಿಧಿ ನಿಯಮಿಸಿದ ಹೊತ್ತಿನಲ್ಲಿ ಈ ಸ್ಥಿತಿಯ ಫಲವಾಗಿ ತಮ್ಮ ಚರಿತವನ್ನು ಹೀಗೆ ತಾವೇ ಮುಗಿಸಿಕೊಂಡರು. ನಿನ್ನ ಸಂಸಾರದಲ್ಲಿ ಈ ಸಂಗತಿ ನಡೆದು ದುಃಖ ಪಡುವುದಾಯಿತೆ ಎಂದು ವಯಸ್ಸಿನಲ್ಲಿ ಹಿರಿಯನಾದ ತಾನು ಈ ಮಹನೀಯ ಮಿತ್ರನಿಗೆ ಸಮಾಧಾನ ಹೇಳಬೇಕು ಹೀಗೆಂದು ತೋರಿ ಯುಧಿಷ್ಠಿರ ಕೃಷ್ಣನನ್ನು ಕಾಣಲು ನಿಶ್ಚಯಿಸಿ ಒಡನೆಯೇ ಮನಸ್ಸನ್ನು ತಡೆದನು. ಹೋದೆ, ಕೃಷ್ಣನಿಗೆ ನಾನು ಹೇಳಬಹುದಾದ ಮಾತು ಏನು? ಎಷ್ಟು ಯೋಚಿಸಿದರೂ ಅವನಿಗೆ ಸ್ಪಷ್ಟವಾಗಿ ಹೊಳೆಯಲಿಲ್ಲ. ಕೃಷ್ಣ ಮಹಾಜ್ಞಾನಿಗಳಲ್ಲಿ ಮಹಾಜ್ಞಾನಿ. ತನ್ನ ಅಜ್ಜ ವ್ಯಾಸ ಮಹರ್ಷಿ ಅವನನ್ನು ದೇವರ ಅವತಾರ ಎಂದು ಹೊಗಳಿದ್ದರು. ಒಬ್ಬ ಋಷಿಯಿಂದ ಇಂಥ ಹೊಗಳಿಕೆಯನ್ನು ಗಳಿಸಿದ ಗೆಳೆಯನಿಗೆ ನಾನು ಹೇಳಿ ಕಳಿಸಬಹುದಾದ ಮಾತು ಏನು ಉಳಿದಿತ್ತು? ಮಾತು ಬೇಡ, ಹೋಗಿಕೊಂಡು ಮೌನವಾಗಿಯೇ ಜೊತೆಯಲ್ಲಿ ಕುಳಿತರೆ ಗೆಳೆಯನಿಗೆ ಸ್ವಲ್ಪ ಸಮಾಧಾನ ಆಗಬಹುದು ಹೀಗೆಂದುಕೊಳ್ಳುತ್ತಾ ಈ ಗೆಳೆಯ ಒಂದೆರಡು ತಿಂಗಳನ್ನೇ ಕಳೆದನು. ಈ ವಿಷಯದಲ್ಲಿಯೇ ನಿರತವಾಗಿ ಬಗೆ ಬಗೆಯ ಚಿಂತೆ ಮಾಡುತ್ತಿದ್ದ ಇವನಿಗೆ ಒಂದು ರಾತ್ರಿ ಸ್ವಪ್ನದಲ್ಲಿ ಕೃಷ್ಣ ಬಂದು, ಹಿರಿಯಣ್ಣ ನಾನು ಹೊರಡುತ್ತೇನಪ್ಪ ಎಂದು ಹೇಳಿದಂತೆ ಆಯಿತು. ನಿದ್ದೆ ತಿಳಿದು ಇವನಿಗೆ ಏಕೆ ಈ ಸ್ವಪ್ನ, ಇದಕ್ಕೇನಾದರೂ ಅರ್ಥ ಇದೆಯೇ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಮೂಡಿತು. ಕೃಷ್ಣ ಹೊರಡುತ್ತೇನೆಂದು ಹೇಳಿದನಲ್ಲ, ಈ ಮಾತಿನ ಅರ್ಥ ಏನು? ಮಕ್ಕಳೆಲ್ಲ ಸತ್ತರು, ನಾನು ಇನ್ನು ಇರಲಾರೆ ಎಂದು ವಯಸ್ಸಿನಿಂದ ಕಿರಿಯನಾದ ಈ ಮಹಾಮಹಿಮನ ಸ್ವಪ್ನದಲ್ಲಿ ಇದನ್ನು ತಿಳಿಸಿದನು ಎಂದರೆ ಕೃಷ್ಣ. ಹಿರಿಯನ ಮನಸ್ಸು ಮುಂದಿನ ಮಾತನ್ನು ನೆನೆಯಲು ಒಪ್ಪಲಿಲ್ಲ. ಈ ಯೋಚನೆಯಲ್ಲಿ ಮುಳುಗಿ ಈ ಅಣ್ಣ ಕುಳಿತಿರುವಾಗ ತಮ್ಮ ಅರ್ಜುನ ಏನನ್ನೋ ಹೇಳಲೆಂದು ಕೇಳಲೆಂದು ಇವನ ಬಳಿಗೆ ಬಂದನು. ಕೃಷ್ಣನ ಸಂಸಾರದ ದುರಂತ ಹಿರಿಯನ ಮನಸ್ಸನ್ನು ಕಲಕಿದ್ದಂತೆ ಹಿರಿಯರ ಇವರೆಲ್ಲರ ಮನಸ್ಸನ್ನು ಕಲಕಿತ್ತು. ಎಲ್ಲರೂ ಕೃಷ್ಣನ ಬಳಿಗೆ ಹೋಗಬೇಕು ಎಂದುಕೊಂಡವರೇ, ಎಲ್ಲರೂ ಮನೆಯ ಹಿರಿಯನಂತೆ ಹಿಂದೆಗೆದವರೇ. ಬಳಿಗೆ ಬಂದ ಅರ್ಜುನ ಅಣ್ಣ ಖಿನ್ನನಾಗಿರುವುದನ್ನು ಗಮನಿಸಿದನು. ಈ ಕಾರಣದಿಂದಲೂ ಏನು ತಾನು ಹೇಳಲೆಂದೋ ಕೇಳಲೆಂದೋ ಬಂದಿದ್ದ ಆ ಸಂಗತಿಯನ್ನು ಹೇಳದೆ ಸುಮ್ಮನೆ ಕುಳಿತನು. ಬಳಿಗೆ ಬಂದ ತಮ್ಮನನ್ನು ನೋಡಿ ಯುಧಿಷ್ಠಿರ ಚಿಂತೆಯಿಂದ ಹೊರಕ್ಕೆ ಬಂದನು. ತಮ್ಮನಿಗೆ ಬಾ ತಮ್ಮಾಜಿ ಎಂದನು. ಅರ್ಜುನ ಬಳಿಯ ಪೀಠದಲ್ಲಿ ಕುಳಿತನು. ಅಣ್ಣ ಏನನ್ನಾದರೂ ಹೇಳುವನೋ ಎಂದು ಒಂದು ಕ್ಷಣ ಸುಮ್ಮನಿದ್ದು ಅವನು ಏನು ಹೇಳಲಿಲ್ಲವಾದ್ದರಿಂದ ತಾನೇ ಏನಣ್ಣ ಮನಸ್ಸಿಗೆ ಕಷ್ಟ ಆದಂತಿದೆ ಎಂದನು. ಯುಧಿಷ್ಠಿರ ಸ್ವಪ್ನದಲ್ಲಿ ಕೃಷ್ಣ ಕಂಡ ಸಂಗತಿಯನ್ನು ತಿಳಿಸಿದನು. ಮಕ್ಕಳನ್ನು ಕಳೆದುಕೊಂಡು ಬಡಪಾಯಿ ಎಷ್ಟು ದುಃಖಿಸುತ್ತಿದ್ದಾನೋ ಅಂತ ಅದೇ ಯೋಚನೆ ಮಾಡುತ್ತಾ ಇದ್ದೇನಲ್ಲ, ಅದರಿಂದ ಸ್ವಪ್ನ ಆಗಿರಬೇಕು ಎಂದುಕೊಂಡೆ. ಹೊರಡುತ್ತೇನೆ ಅಂದನಲ್ಲ, ಅದು ಯಾಕೋ ಕೆಟ್ಟ ಮಾತು ಅಂತ ಅನ್ನಿಸ್ತಾ ಇದೆ. ಕನಸುಗಳು ಕೆಲವು ವೇಳೆ ಮುಂದೆ ಆಗುವ ಸಂಗತಿಗಳನ್ನು ತಿಳಿಸೋದು ಉಂಟಲ್ಲ, ಇದು ಅಂತ ಸಂಗತಿಯೇನೋ ಅಂತ ಸ್ವಲ್ಪ ಕಳವಳವಾಗುತ್ತಿದೆ. ಅರ್ಜುನನಿಗೆ ಅಣ್ಣನ ಶಂಕೆ ಸರಿ ಎನಿಸಿತು. ಸರಿಯೇ ಅಣ್ಣ, ಕೃಷ್ಣ ನಿನಗೆ ದೂರದಿಂದಲೇ ಮನಸ್ಸನ್ನು ತಿಳಿಸಬಲ್ಲವನೂ ಹೌದು. ಅಜ್ಜ ಹೇಳುತ್ತಾರಲ್ಲ, ಅವನು ಮಹಾಯೋಗಿ, ಪವಾಡಗಳನ್ನು ಮಾಡಬಲ್ಲವನು ಅಂತ. ಇದು ಅಂತ ಒಂದು ಸಂದರ್ಭ ಇರಬಹುದು. ಸುದ್ದಿ ಬಂದಾಗಲೇ ನಾವು ಯಾರಾದರೂ ಹೋಗಬೇಕಾಗಿತ್ತು, ಈಗ ನಾ ಹೋಗಿ ಬರಲೇನು ಎಂದ. ಅಣ್ಣನಿಗೆ ಈ ಸಲಹೆ ರುಚಿಸಿತು. ಹೌದು ತಮ್ಮಾಜಿ, ದಿಟದಲ್ಲಿ ನಾನೇ ಹೋಗಬೇಕು. ಆದರೂ ನೀನು ಹೋಗೋದು ಒಳ್ಳೆಯದು. ಸಮಾಧಾನ ಹೇಳೋಕೆ ನಾನು ಯೋಚನೆ ಮಾಡಬೇಕಾಗುತ್ತದೆ. ನಿನಗೆ ಆ ಕಷ್ಟ ಇಲ್ಲ. ಅಕ್ಕರೆ ಮನುಷ್ಯನಾದರೂ ನಾನು ಕೃಷ್ಣನೊಂದಿಗೆ ಸಲಿಗೆಯಾಗಿ ಮಾತನಾಡಲಾರೆ. ಅರ್ಜುನ ಎದ್ದನು. ಒಂದು ಗಳಿಗೆಯಲ್ಲಿ ಹೊರಡುತ್ತೇನೆ. ರಥದಲ್ಲಿ ಹೋದರೆ ತಡ ಆಗುತ್ತದೆ. ಕುದುರೆ ಏರಿ ಹೋಗಿ ತಿಂಗಳೊಳಗೆ ಬರುತ್ತೇನೆ ಎಂದು ಅಣ್ಣನ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿ ನಿಂತನು. ಅಣ್ಣ ಹಾಗೆ ಮಾಡಪ್ಪ, ಕೃಷ್ಣನ ಸಂಕಲ್ಪದಲ್ಲಿ ಏನಿದೆಯೋ ಅದು ಆಗುತ್ತದೆ. ಆಗಲಿ, ಹೋಗಿ ಬರುವವರೆಗೆ ನಾನು ಸಮಾಧಾನವಾಗಿರುತ್ತೇನೆ ಎಂದನು. ಹಸ್ತಿನಾಪುರದಿಂದ ದ್ವಾರಕೆಗೆ 15 ದಿನದ ಕುದುರೆ ಪ್ರಯಾಣ. ಈ ಪ್ರಯಾಣವನ್ನು ಮಾಡಿ ಅರ್ಜುನ ದ್ವಾರಕೆಯನ್ನು ಮುಟ್ಟಿ ಕೃಷ್ಣನರ ಮನೆಗೆ ಹೋದನು. ಊರು ಊರೇ ಎಳೆಯರನ್ನು ಕಳೆದುಕೊಂಡು ಅಳುತ್ತಿರುವಂತೆ ಕಂಡಿತು. ಅರಮನೆಯ ಭವನಗಳಲ್ಲಿ ರಾಣಿಯರು ಇದ್ದಾರೆ.
ಕೃಷ್ಣ ನಗರದಿಂದ ಸ್ವಲ್ಪ ದೂರದ ಸರೋವರದ ದಡದಲ್ಲಿ ಯೋಗದಲ್ಲಿ ಕುಳಿತಿದ್ದಾನೆ. ಇದು ಅರಮನೆಯ ಸೇವಕರ ಮಾತು. ಅರ್ಜುನನಿಗೆ ಒಂದು ಕ್ಷಣ ರುಕ್ಮಿಣಿ ದೇವಿಯನ್ನು ಮಾತನಾಡಿಸಿ ಕೃಷ್ಣನ ಬಳಿಗೆ ಹೋಗುವುದೇ ಎಂದು ಪ್ರಶ್ನೆ ಮೂಡಿತು. ಒಡನೆ ಇದು ಅನವಶ್ಯಕ, ದುಃಖದಲ್ಲಿರುವ ತಾಯಿಗೆ ತಾನು ಏನು ತಾನೇ ಹೇಳುವುದು ಎಂದು ತೋರಿ ಅವನು ಭವನದೊಳಕ್ಕೆ ಹೋಗದೆ ಸೇವಕರನ್ನು ಕುದುರೆಗಳನ್ನು ನಗರದಲ್ಲಿ ಬಿಟ್ಟು ಕೃಷ್ಣನನ್ನು ಕಾಣಲು ಸರೋವರದ ಬಳಿ ಹೋದನು. ಆ ಬೆಳಗು ತುಂಬಾ ಚೆನ್ನವಾಗಿತ್ತು. ಸರೋವರದ ಬದಿಯ ನೆಲ ಒಂದು ಉದ್ಯಾನವನದಂತೆ ಕಾಣುತ್ತಿತ್ತು. ಸರೋವರದ ನೀರು ತಿಳಿಯಾಗಿ ನೀಲದ ಮಣಿಯಂತೆ ಬೆಳಗುತ್ತಿದೆ. ಸುತ್ತ ಗಿಡ ಮರ ಬಳ್ಳಿ ಗುತ್ತಿ ಗುತ್ತಿಯಾಗಿ ತೊಳಗುತ್ತಿವೆ, ಕೆಲವು ಹೂತಿವೆ. ಇಲ್ಲಿ ಅಲ್ಲಿ ಕೆಲವು ಹಕ್ಕಿ ಚಿಲಿಪಿಲಿ ಹುಟ್ಟುತ್ತಿದೆ. ಗಾಳಿ ಮೇಲು ತಂಪಿನಿಂದ ತುಂಬಿದೆ. ಆಕಾಶ ಚಂದವಾಗಿ ತಿಳಿ ಬೆಳಕಿನ ಸೌಭಾಗ್ಯದಿಂದ ಶೋಭಿಸುತ್ತಿದೆ. ಈ ಆವರಣದಲ್ಲಿ ಸರೋವರದ ದಡದ ಒಂದು ಅಶ್ವತ್ಥದ ವೃಕ್ಷದ ಬುಡದಲ್ಲಿ ಯಾವ ಯೋಚನೆಯಲ್ಲೋ ತೊಡಗಿ ಎದುರಿನ ನೀಲ ಜಲದ ಹರಗನ್ನು ನೋಡುತ್ತಾ ಕೃಷ್ಣ ಕುಳಿತಿದ್ದಾನೆ. ಹತ್ತಿರ ಯಾರೂ ಇಲ್ಲ, ಸುತ್ತಿನಲ್ಲಿ ಯಾರೂ ಇಲ್ಲ. ನಿರ್ಜನ ವನದ ಮಧ್ಯೆ ಯೋಗಿ ಕೃಷ್ಣ. ಅರ್ಜುನನಿಗೆ ಈ ಸನ್ನಿವೇಶದಲ್ಲಿ ಈ ಬಂಧುವನ್ನು ನೋಡುವುದೇ ಬಿಡುವುದೇ ಎಂದ ಸಂದೇಹವಾಯಿತು. ಸಂದೇಹ ಸರಿಯುವ ಮೊದಲೇ ಕೃಷ್ಣ ಇವನ ಕಡೆಗೆ ನೋಡಿದ. ಇವನನ್ನು ಗುರುತಿಸಿ, ಬಾ ಅರ್ಜುನ, ಈಗ ತಾನೇ ಬಂದೆಯಾ, ಬಾ ಎಂದು ಕರೆದ. ಅರ್ಜುನ ಕೃಷ್ಣನ ಬಳಿಗೆ ಸಾರಿದನು. ಅವನ ಎದುರಲ್ಲಿ ಅವನು ತೋರಿಸಿದ ಸ್ಥಳದಲ್ಲಿ ಕುಳಿತನು. ಕೆಲವು ಕ್ಷಣ ಇವನಾಗಲಿ ಅವನಾಗಲಿ ಮಾತನಾಡಲಿಲ್ಲ. ಆಮೇಲೆ ಕೃಷ್ಣ, ಈಗ ತಾನೇ ಬಂದೆಯಾ, ನೀವೆಲ್ಲ ಕ್ಷೇಮವೇ, ಹಿರಿಯಣ್ಣ ಹೇಗಿದ್ದಾರೆ, ಇಲ್ಲಿಯ ಸುದ್ದಿ ಕೇಳಿಯದೆ ಬಿರಿದಿರಬೇಕು ಎಂದನು. ಹೌದು, ಅದಕ್ಕಿಂತ ಹೆಚ್ಚಾಗಿ ನಿನ್ನ ಮನಸ್ಸಿನ ಸ್ಥಿತಿ ಹೇಗಿರಬೇಕು ಎಂದು ಚಿಂತಿಸಿ ಉಸಿರೇ ಇಂಗಿತೆಂಬಂತೆ ಕುಸಿದಿದ್ದಾರೆ. ಮನೆಯ ಮಕ್ಕಳನ್ನು ಕಳೆದುಕೊಂಡ ದುಃಖವನ್ನು ಬಲ್ಲ ಅಣ್ಣ, ಅವನು ನನ್ನ ಪಾಡನ್ನು ನೆನೆದು ಕುಸಿಯುವುದು ಸಹಜವೇ. ನಾನು ಕುಸಿದಿದ್ದೇನಪ್ಪ. ಎಷ್ಟು ಮಕ್ಕಳನ್ನು ಕಳೆದುಕೊಂಡು ಅವರನ್ನು ಕಳೆದುಕೊಂಡ ದುಃಖದಲ್ಲಿ ಕಣ್ಣೀರು ಸುರಿಸುತ್ತಿರುವ ಹೆಣ್ಣು ಮಕ್ಕಳನ್ನು ನೋಡುತ್ತಾ ಎಷ್ಟು ದಿನ ಇರುವುದು ಎಂದೇ ನನಗೆ ತೋರಿದೆ. ಬಾಳಿನಲ್ಲಿ ಇಂಥ ದುಃಖ ತಪ್ಪಿದ್ದಲ್ಲ ದೀಟ. ಆದರೂ ದುಃಖಕ್ಕೂ ಒಂದು ಮಿತಿ ಇರಬೇಕು. ಮನುಷ್ಯನಿಗೆ ದುಃಖವನ್ನು ಸಹಿಸುವ ಶಕ್ತಿ ಯಾವುದಿದೆ ಅದಕ್ಕೆ ಒಂದು ಮಿತಿ ಇದೆಯಲ್ಲ. ಇದರ ಮೇಲೆ ಇನ್ನೂ ಒಂದು ಮಾತಿದೆ, ಇದ್ದು ಇನ್ನು ಮಾಡಬೇಕಾದದ್ದು ಏನು? ನೀನು ಇಲ್ಲಿ ಹೀಗೆ ಯೋಚಿಸಿದ್ದರಿಂದಲೇ ಇರಬೇಕು. ಅಲ್ಲಿ ಅಣ್ಣನಿಗೆ ಆ ಸ್ವಪ್ನ ಆಯಿತು. ಅದರಲ್ಲಿ ನೀನು ಹತ್ತಿರ ಬಂದು ನಾನು ಹೊರಡುತ್ತೇನೆ ಹಿರಿಯಣ್ಣ ಎಂದೇ ಅಂತೆ. ಈಗ ಈ ಹೊರಡುತ್ತೇನೆ ಶಬ್ದ ಅಣ್ಣನಿಗೆ ಅಮಂಗಳ ಶಬ್ದ ಅಂತ ಕಂಡಿತು. ತುಂಬಾ ಕಳವಳ ಆಗಿ ಅವರು ಚಿಂತಿಸುತ್ತಿದ್ದರು. ಕನಸಿಗೆ ಇಷ್ಟು ಅರ್ಥ ಕೊಡಬಾರದು, ಹೋಗಿ ನೋಡಿಕೊಂಡು ಬಂದರೆ ಆಯಿತು ಅಂತ ನಾನು ಬಂದೆ. ಚಿಕ್ಕಣ್ಣ ತಮ್ಮಂದಿರು ತಾವು ಬರುವುದೇ ಎಂದು ಯೋಚಿಸಿದರು. ಹಿರಿಯ ರಾಣಿ ನಿನ್ನ ತಂಗಿ ಇವರೂ ಕೂಡ ನನ್ನ ಜೊತೆಗೆ ಬರುವುದೇ ಅಂತ ಮಾತನಾಡಿಕೊಂಡರು. ಸದ್ಯ ಇನ್ನು ಯಾರೂ ಬೇಡ, ನಾವೊಬ್ಬ ಹೋಗಿ ಬಂದರೆ ಸಾಕು ಅಂದುಕೊಂಡು ಎಲ್ಲರೂ ನನ್ನನ್ನು ಕಳುಹಿಸಿದರು. ಹಿರಿಯಣ್ಣನ ಮನಸ್ಸು ತಿಳಿ ಮನಸ್ಸು. ಆ ಸರೋವರದ ನೀರು ಅಷ್ಟು ತಿಳಿಯಲ್ಲ. ನಾನು ಅಂದರೆ ಅವನಿಗೆ ಪಂಚಪ್ರಾಣ. ಇನ್ನು ನನಗೆ ಬಾಳಿನಲ್ಲಿ ಬೇಸರ ಹುಟ್ಟಿದ್ದರ ನೆರಳು ಅವನ ಮನಸ್ಸನ್ನು ಮುಟ್ಟದೇ ಇರುತ್ತದೆಯೇ? ಕನಸಾಗಿ ಕಂಡಿತು. ನನ್ನನ್ನು ಅವನಿಗೆ ತೋರಿಸಿತು. ನನ್ನ ಬಾಯಿಯಿಂದ ಈ ಮಾತನ್ನು ಹೇಳಿಸಿತು. ಅದೇನು ಕೃಷ್ಣ, ಏನು ಮಾಡಬೇಕು ಅಂತ ಮನಸ್ಸು ಮಾಡಿದ್ದಿ? ನಾನು ಮನಸ್ಸು ಮಾಡುವುದು ಅಲ್ಲಪ್ಪ, ವಿಧಿ ಮನಸ್ಸು ಮಾಡಿದೆ. ಈ ಮಾತನ್ನು ಮುಂದುವರಿಸುವುದು ನನಗೆ ಒಪ್ಪಿಗೆ ಇಲ್ಲ. ಆದರೂ ಇದನ್ನು ಇಲ್ಲಿಗೆ ನಿಲ್ಲಿಸುವುದಕ್ಕೆ ಆಗುವುದಿಲ್ಲ. ವಿಧಿ ಏನು ಮನಸ್ಸು ಮಾಡಿದೆ? ಕೃಷ್ಣ ಲೋಕದಲ್ಲಿ ಮಾಡಬೇಕಾದ ಕೆಲಸ ಮುಗಿದಿದೆ, ಅವನ ಬಾಳುವೆಯನ್ನು ಮುಗಿಸು ಎಂದು ಹೇಳಿ ಜರನನ್ನು ಕಳಿಸಿದೆ, ಜರವನ್ನು ಕಳಿಸಿದೆ. ಜರ? ಹೌದಯ್ಯ, ಜರ, ಮುಪ್ಪು, ಜರೆ ಎಂಬ ವ್ಯಾಧ. ಬೇರೆ ಕಾರಣದಿಂದ ಮುಗಿಯದೇ ಇರುವ ಬಾಳುಗಳನ್ನು ಮುಗಿಸೋಕೆ ಎಲ್ಲರನ್ನೂ ಸೇರುತ್ತಾನೆ. ನನ್ನ ಈ ಮೈಯಲ್ಲಿ ಉಳಿದಿರುವ ತ್ರಾಣ ಉಳಿದಿಲ್ಲ. ಇದರ ಕತೆ ಇಂದೋ ನಾಳೆಯೋ ಮುಗಿಯುತ್ತದೆ. ಅದು ಮುಗಿಯುತ್ತೋ ನೀನೇ ಮುಗಿಸುತ್ತೀಯೋ. ನೀನು ಏನೋ ಮಾಡ್ತಾ ಇದ್ದೀ ಅದನ್ನು ಮುಗಿಸೋಕೆ. ನಾನು ಏನು ಮಾಡ್ತಾ ಇಲ್ಲ ಮಾರಾಯ, ಮಾಡಬೇಕಾದದ್ದು ಏನೂ ಇಲ್ಲ, ಅದೇ ಮುಗಿಯುತ್ತೆ. ಅಂದರೆ ಏನು? ಅಣ್ಣ ಭಯಪಟ್ಟ ಹಾಗೆ ಆಗುತ್ತೆ ಅಂತ ಆಯ್ತಲ್ಲ. ಈ ನಿರಾಶೆ ಮಾತನ್ನು ನಾನು ಹೋಗಿ ಅವನಿಗೆ ತಿಳಿಸೋವರೆಗೆ ಬಿಡುವಿಲ್ಲ ಅಂತೀಯ? ಇಲ್ಲ ನನ್ನ ಗೆಳೆಯ, ನನ್ನ ಮನೆ ಅಳಿಯ, ನನ್ನ ಪ್ರಿಯ ಬಂಧು, ನನ್ನ ಸಖ, ನೀನು, ನಿನ್ನ ಅಣ್ಣ ನಿಮ್ಮದೇ ಪ್ರೇರಣೆಯಿಂದ ನಿನ್ನನ್ನು ಕುರಿತು ಯೋಚಿಸಿದ್ದು. ನೀನು ನನ್ನನ್ನು ನೋಡಲು ಇಲ್ಲಿಗೆ ಬಂದದ್ದು ಇದು ತುಂಬಾ ಒಳ್ಳೆಯದಾಯಿತು. ನೀನು ಬಂದದ್ದರಿಂದ ನಿನಗೆ, ಹಿರಿಯಣ್ಣನಿಗೆ, ನಿಮ್ಮ ರಾಣಿಯರಿಗೆ, ಮನೆ ಮಕ್ಕಳಿಗೆ ನನ್ನ ಸುದ್ದಿ ನೇರವಾಗಿ ತಿಳಿಯುವುದು ಸಾಧ್ಯವಾಗಿದೆ. ಕೊನೆಯ ಬಾರಿ ಅರ್ಜುನನನ್ನು ನೋಡುವುದಾದರೆ ಚೆನ್ನಾಗಿತ್ತು ಎಂದು ನನಗೆ ತೋಚಿತ್ತು. ಆದ್ದರಿಂದಲೇ ಇರಬೇಕು, ನಿನಗೆ ಇಲ್ಲಿಗೆ ಬರೋಣ ಅನ್ನಿಸಿತು. ನೀನು ಬಂದಿದ್ದಿ, ನೀನು ಬಂದಿದ್ದರೆ ಚೆನ್ನಾಗಿತ್ತು ಅಂದುಕೊಂಡನಲ್ಲ, ಯಾಕೆ? ನಿನ್ನೊಂದಿಗೆ ಕೊನೆಯ ಬಾರಿ ಮಾತನಾಡೋಣ ಎನ್ನುವ ಆಸೆ, ಅದರಿಂದ ಅಪೇಕ್ಷೆ. ಅರ್ಜುನನ ದುಃಖ ಸಮುದ್ರ ಒಬ್ಬರದಂತೆ ಹಾರಿ ಎದ್ದಿತು. ತಟ್ಟನೆ ಬಾಗಿ ಕೃಷ್ಣನ ಅಡಿಗಳ ಮೇಲೆ ತಲೆಯಿಟ್ಟು, ಕೃಷ್ಣ ನೀನು ಹಾಗೆ ಮಾಡಬೇಡ,
ನೀನಿಲ್ಲದ ನಾವು ಯಾರು ಇರುವುದು ಸಾಧ್ಯ ಎಂದನು. ಕೃಷ್ಣ, ಏಳು ಅರ್ಜುನ, ಕಣ್ಣು ಒರೆಸಿಕೊ, ಸರಿಯಾಗಿ ಕುಳಿತುಕೊ. ವಿಧಿ ಅದನ್ನು ಯೋಚಿಸಿದೆ. ಎಲ್ಲವೂ ಕ್ರಮವಾಗಿ ನಡೆಯುತ್ತದೆ. ಕುರುಕ್ಷೇತ್ರದ ಯುದ್ಧದಲ್ಲಿ ಧೀರನಾಗಿದ್ದಂತೆ ಬಾಳಿನಲ್ಲೂ ಧೀರನಾಗಿರಬೇಕು. ಲೋಕದ ಕ್ರಮ ನನಗಾಗಿ ನಿನಗಾಗಿ ಬೇರೆಯಾದೀತೆ ತಮ್ಮ, ಅದನ್ನು ಒಪ್ಪಿಕೊ. ಅದರ ಎದುರು ತಲೆಬಾಗು. ಅದು ತರುವ ಎಲ್ಲ ಬೇನೆಗೂ, ಅದು ತಂದ ಸುಖಕ್ಕೆ ಹೇಗೆ ಹಾಗೆ ಅಂತಃಕರಣ ಪೂರ್ವಕ ಸ್ವಾಗತ ನೀಡು. ಬರುವುದೆಲ್ಲವನ್ನೂ ಒಪ್ಪಿಕೋ ಅಪ್ಪಿಕೋ. ಈ ಮಾತನ್ನು ಕೇಳುತ್ತಾ ಕೃಷ್ಣ ಕುಳಿತಿದ್ದ ರೀತಿಯಿಂದ ಅರ್ಜುನನಿಗೆ ಆಶ್ಚರ್ಯವಾಯಿತು. ಅಜ್ಜ, ಮಹರ್ಷಿ ಹೇಳಿದ ಮಾತು ನಿಜ. ಕೃಷ್ಣ ಮಹಾಯೋಗಿ. ಅಷ್ಟೇ ಅಲ್ಲ, ಅವನು ತಾನೇ ಯೋಗ. ಯೋಗ ಅಲ್ಲ, ಯೋಗೇಶ್ವರ. ಈ ಚೇತನಕ್ಕೂ ಸುಖ ದುಃಖ ಎರಡೂ ಇಲ್ಲ. ಈ ಚೇತನಕ್ಕೆ ಸುಖ ದುಃಖ ಎರಡೂ ಇಲ್ಲ. ಕೃಷ್ಣನ ಧ್ವನಿಯಲ್ಲಿ ಇದ್ದ ಯಾವುದೋ ಗುಣದಿಂದ ಅವನ ಮಾತು ಒಂದು ಮಂತ್ರದ ಶಬ್ದಗಳಂತೆ ಅರ್ಜುನನ ಮನಸ್ಸನ್ನು ಒಂದು ಸಮಾಧಾನ ಸ್ಥಿತಿಗೆ ತಂದಿತ್ತು. ಕಣ್ಣಿನಲ್ಲಿ ನೀರು ಉಕ್ಕುವುದು ನಿಂತಿತ್ತು. ಅವನು ಕ್ಷಣ ಬಿಟ್ಟು, ಆಯ್ತಪ್ಪ, ನನ್ನಷ್ಟಕ್ಕೆ ನೀನು ಎದುರಿಗೆ ಕುಳಿತು ಮಾತನಾಡುತ್ತಿದ್ದೀಯಿ. ಮುಂದೆ ಆಗುವುದನ್ನು ಕುರಿತು ನಾನು ದುಃಖಿಸಬೇಕಾಗಿಲ್ಲ. ಅಣ್ಣ ಊರಿನಲ್ಲಿ ಕುಳಿತು ನಿನ್ನ ಚಿಂತೆಯಲ್ಲಿ ಕುಗ್ಗಿದ್ದಾರಲ್ಲ, ಅವರಿಗೆ, ಚಿಕ್ಕಣ್ಣನಿಗೆ, ರಾಣಿಯರಿಗೆ, ಮನೆ ಮಕ್ಕಳಿಗೆ ಸಮಾಧಾನದ ಮಾತು ಮುಟ್ಟಬೇಕಲ್ಲ. ಹೇಗೆ ಮಾಡುವುದು? ನಿಜ, ಏನು ಮಾಡುತ್ತಿ ನೋಡು. ನೀನು ಹಿಂದಿರುಗುತ್ತೀಯಾ? ಬೇರೆ ಯಾರನ್ನಾದರೂ ಕಳಿಸೋಣವೇ? ಈ ಕ್ಷಣ ಹೊರಡೋದೆ ಅಂದರೆ ನನಗೆ ಮನಸ್ಸಿಲ್ಲ. ಬೇಗ ಹೋದರೆ ಸಂಗತಿ ಬೇಗನೆ ತಿಳಿದು ಅಣ್ಣನಿಗೆ ಸಮಾಧಾನ ಆಗುತ್ತದೆ. ಒಳ್ಳೆಯದು ಹೇಳಿ ಕಳಿಸೋಣ. ನಗರದಿಂದ ಜನ ಬರುತ್ತಾರೆ, ಅವರಿಗೆ ಹೇಳಿ ಏರ್ಪಾಡು ಮಾಡೋಣ. ಹೀಗೆಂದು ಇವರು ತನ್ನ ಸಲ್ಲಾಪವನ್ನು ಮುಂದುವರಿಸಿದರು. ಅರ್ಜುನ, ಕೃಷ್ಣ, ನೀನು ಎಷ್ಟು ಜನರಿಗೆ ಎಷ್ಟು ವೇಳೆ ಬುದ್ಧಿ ಹೇಳಿ ಸರಿಯಾದ ದಾರಿಯಲ್ಲಿ ನಡೆಸಿದವನು. ಇದು ಹೇಗೆ? ನಿನ್ನ ಮಕ್ಕಳೇ ಹೀಗೆ ದಾರಿ ತಪ್ಪಿದರು. ನೀನು ಇವರನ್ನು ತಿದ್ದದೆ ಬಿಟ್ಟೆಯಲ್ಲ. ಬಿಟ್ಟೆನಪ್ಪ, ತಪ್ಪಾಯಿತು. ದಾರಿ ತಪ್ಪಿದ್ದಾರೆ ಅಂತ ಬಲ್ಲೆ. ಒಂದೆರಡು ಬಾರಿ ಹುಡುಗಾಟ ಚೆಲ್ಲಾಟ ಆಗಬಾರದು ಅಪ್ಪಂದಿರಾ ಅಂತ ಅವರಲ್ಲಿ ಹಿರಿಯರಾದವರಿಗೆ ಎಚ್ಚರಿಕೆಯೂ ಕೊಟ್ಟೆ. ಒಂದು ಕಾರಣದಿಂದ ನನ್ನ ಮಾತು ವ್ಯರ್ಥವಾಯಿತು. ಯಾವ ಕಾರಣ ಅನ್ನುತ್ತಿ? ಮದ್ಯ. ಮದ್ಯ ಅಪ್ಪ, ಅಣ್ಣನ ಮೇಲ್ಪಂಕ್ತಿ. ಇವರೆಲ್ಲ ಅವನನ್ನು ನೋಡಿ ಕುಡಿಯುವುದನ್ನು ಕಲಿತರು. ಕುಡಿಯದೆ ಪಕ್ಕದಲ್ಲಿ ನಾನೇ ಇದ್ದೆ. ಆದರೆ ಕುಡಿಯೋ ಅಭ್ಯಾಸ ಸುಲಭ, ಕುಡಿಯದೆ ಇರೋದು ಕಷ್ಟ. ಎಳೆಯರು ಅಣ್ಣನ ಮೇಲ್ಪಂಕ್ತಿನ ಹಿಡಿದರು. ನೀನು ಅಣ್ಣನಿಗೆ ಸ್ವಲ್ಪ ಸೂಚನೆ ಕೊಟ್ಟಿದ್ದರೆ ಏನು ಅಂತ? ಕುಡಿಯೋದು ತಪ್ಪು ಅಂತಲೇ ಅಣ್ಣನೇ ಹೇಳ್ತಾ ಇದ್ರು, ಈಗಲೂ ಹೇಳುತ್ತಾರೆ. ಕೃಷ್ಣ, ನನ್ನ ಕ್ರಮ ಸರಿ ಇಲ್ಲ, ನಾನು ಬಲ್ಲೆ. ಆದರೆ ಏನು ಮಾಡಲಿ ಅಪ್ಪ, ಇದು ನನ್ನ ದೌರ್ಬಲ್ಯ. ಈ ಚಟ ನನ್ನನ್ನು ಹಿಡಿದಿದೆ. ಅವರೇ ಬಲ್ಲ ಸಂಗತಿ. ನಾನು ಹೇಳೋದು ಏನು ಉಳಿದಿತ್ತು? ಅಂದರೆ ಇಂಥ ಅನಾಹುತ ಆಗುತ್ತೆ ಅಂತ ನಿನಗೆ ತೋರಿರಲಾರದು. ಇಂಥ ಅನಾಹುತ ಅಂತ ಅನಾಹುತ ಅಂತ ತೋರೋದು ಸಾಧ್ಯ ಅಲ್ಲ. ಅನಾಹುತ ಏನೋ ಆಗುತ್ತೆ ಅಂತ ನಾನು ಬಲ್ಲೆ. ಚಟವನ್ನ ತಪ್ಪಿಸಲಿಲ್ಲ, ಅನಾಹುತನ ತಪ್ಪಿಸೋ ಹಾಗಿಲ್ಲ. ಅಜ್ಜ, ನಿನ್ನನ್ನು ದೇವರ ಒಂದು ಅವತಾರ ಅಂತ ವರ್ಣಿಸ್ತಾರೆ. ಅವತಾರ ಪುರುಷನೇ ಈ ಹೀಗೆ ಅಸಹಾಯಕ ಅನ್ನಬಹುದೇ? ದೇವರ ಅವತಾರ ಹೌದು. ಲೋಕವನ್ನು ನಡೆಸೋ ಸಂಕಲ್ಪ ಯಾರದು? ದೇವರದೇ. ದೇವರ ಅವತಾರ ಅದನ್ನು ತಡೆಯುತ್ತದೆಯೇ? ಇಷ್ಟಕ್ಕೆ ಇದು ಈಗ ಹೇಳೋ ಮಾತೇನು? ನಿಮ್ಮದೇ ಚರಿತ್ರೆಯಲ್ಲಿ ಏನೇನು ಅನರ್ಥ ಆಯಿತು? ಇದೇ ಅವತಾರ ಏಕೆ ಸುಮ್ಮನಿತ್ತು? ಅನರ್ಥವನ್ನು ತಡೆಯದೆ ಬಿಟ್ಟಿತ್ತು. ಇದೇನು ಒಂದು ಒಗಟು? ಒಗಟು ಸರಿ, ಅಂದರೆ ನಾವೇ ಮಾಡಿಕೊಳ್ಳೋ ಒಗಟು. ಅಜ್ಜನ ಮಾತು ಇಂಥದ್ದು ಬೇರೆ ಎಷ್ಟೋ ಇದೆ, ಕೇಳಿದೆಯಲ್ಲ. ಪೂರ್ವದ ಋಷಿಗಳ ಮಾತು, ಸೃಷ್ಟಿ ಎಲ್ಲ ದೇವರೇ, ದೇವರಲ್ಲದೆ ಬೇರೆ ಏನೂ ಇಲ್ಲ. ಇರುವುದೆಲ್ಲ ಈ ಅರ್ಥದಲ್ಲಿ ಅವನ ಅವತಾರವೇ. ಸುರ, ನರ, ಕಿನ್ನರ, ಕಿಂಪುರುಷ, ಕ್ರಿಮಿ, ಕೀಟ ಎಲ್ಲ ಬ್ರಹ್ಮ. ಬ್ರಹ್ಮ ಸೃಷ್ಟಿಯನ್ನು ಮಾಡಿತು. ಮಾಡಿದಾಗ ಅದು ಒಂದು ಘಟ್ಟದಲ್ಲಿ ಇತ್ತು. ಬ್ರಹ್ಮ ಅದಕ್ಕೆ ನಡೆಯೋ ಪ್ರೇರಣೆ ಕೊಟ್ಟಿತು. ಅದರಂತೆ ಸೃಷ್ಟಿ ನಡೆಯುತ್ತಾ ಇದೆ. ಬ್ರಹ್ಮ ಇದಕ್ಕೆ ಏನೇನೋ ನಿಯಮಗಳನ್ನು ಹಾಕಿದ. ಸೃಷ್ಟಿ ಆ ನಿಯಮವನ್ನು ಅನುಸರಿಸಿ ನಡೆಯುತ್ತಾ ಇದೆ. ಬೇರೆ ಏನೋ ಮಾಡೋ ಹಾಗಿಲ್ಲ. ಆ ನಿಯಮಗಳಂತೆ ಸೃಷ್ಟಿ ಹೆಜ್ಜೆ ಇಕ್ಕುತ್ತಾ ಇದೆ. ಹೆಜ್ಜೆ ಯಾವುದು ಬೇರೆ ಆಗೋ ಹಾಗಿಲ್ಲ. ನೀನು ಹೀಗೆ ಹೇಳ್ತಿ ಅಂತ ಅಜ್ಜ ಹೇಳಿದರು ಅಂತ ಅಣ್ಣ ಹೇಳಿದರು. ನೀನು ಇಂಥ ಸೂತ್ರ ಹತ್ತಾರು ಹೇಳ್ತಿ, ಅಜ್ಜ ಅದನ್ನೆಲ್ಲ ಬಲ್ಲರು ಅಂತಲೂ ಅವರು ಹೇಳಿದರು. ಯುದ್ಧದ ದಿನಗಳಲ್ಲಿ ಯುದ್ಧ ಮಾಡೋ ಮನಸ್ಸಿಲ್ಲ ಅಂತ ನಾನಂದಾಗ ನೀನು ಮಾಡದೆ ಬೇರೆ ದಾರಿಯಲ್ಲ ಅಂತ ನನಗೆ ಬುದ್ಧಿ ಹೇಳಿದೆಯಲ್ಲ, ಅದನ್ನು ಹಿಡಿದು ಜೊತೆಗೆ ಇನ್ನೂ ಬೇರೆ ಮಾತು ಸೇರಿಸಿ ಅಜ್ಜ ಒಂದು ಸ್ಮೃತಿಯನ್ನು ರಚಿಸಿದ್ದಾರಂತೆ, ನೀನು ಬಲ್ಲೆಯ? ಇಲ್ಲ, ಆದರೆ ಅವರು ಹಾಗೆ ಮಾಡುವ ಋಷಿ ಹೌದು. ಕೃಷ್ಣ ವ್ಯಾಸರು ಮಹಾಜ್ಞಾನಿ. ಒಂದು ಯುಗಕ್ಕೆ ಅಂತ ಜ್ಞಾನಿ ಒಬ್ಬ ಹುಟ್ಟಿಯಾನು. ಇನ್ನೊಬ್ಬರು ಹುಟ್ಟೋದಿಲ್ಲ. ಲೋಕವನ್ನ ಕಾಪಾಡೋ ಧರ್ಮವನ್ನ ತಿಳಿಯಬೇಕು, ಅದನ್ನು ಬರೆದಿಡಬೇಕು. ಇದು ತನ್ನ ಜನ್ಮದ ಕರ್ತವ್ಯ ಅಂತ ಅವರು ಕಂಡುಕೊಂಡಿದ್ದಾರೆ. ಹಾಗೆಂತಲೇ ಈ ಕೆಲಸವನ್ನೆಲ್ಲ ಮಾಡುತ್ತಾ ಇದ್ದಾರೆ. ಅವರು ನಿಮ್ಮ ವಂಶದ ಕಥೆಯನ್ನು ರಚಿಸಿ
ಅದರಲ್ಲಿ ಈ ಧರ್ಮ ಸ್ವರೂಪವನ್ನು ತಿಳಿಸಿದ್ದಾರೆ. ನೀವು ಬಲ್ಲಿರಾ? ಇಲ್ಲ. ಈ ಸ್ವಲ್ಪ ಹಿಂದೆ ನಾನು ನಿಮ್ಮ ನಗರಕ್ಕೆ ಬಂದಿದ್ದಾಗ ಅವರು ಬಂದಿದ್ದರು. ಆಗ ಅವರು ಈ ಮಾತನ್ನು ಹೇಳಿದರು. ಅಂದ ಮೇಲೆ ಅವರು ಅದರಲ್ಲಿ ನಿನ್ನ ಮಾತನ್ನು ಹತ್ತಾರು ಸಲ ಹೇಳಿರಬೇಕು. ಹೌದು, ಹೇಳಿರುತ್ತಾರೆ. ನನ್ನನ್ನ ಒಬ್ಬ ಅವತಾರ ಪುರುಷ ಅಂತಲೇ ವರ್ಣಿಸಿರುತ್ತಾರೆ. ಬಹಳ ಒಳ್ಳೆಯ ಗೆಳೆಯ, ಹಿರಿಯ ಅಂತ ನಿಮಗೆ ಕಂಡಿರುವ ನಾನು ಬರೀ ಮನುಷ್ಯ ಅಲ್ಲ ಅಂತ ಆ ಚರಿತ್ರೆ ವರ್ಣಿಸುತ್ತದೆ. ಮನುಷ್ಯ ಅಲ್ಲ, ಬೇರೆ ಏನು? ಇಲ್ಲ ರಾಕ್ಷಸ, ಇಲ್ಲ ದೇವರು. ರಾಕ್ಷಸ ಅಲ್ಲ ಅಂದ ಮೇಲೆ ದೇವರೇ. ಅವರು, ಹಾಗಂದರೆ ಕೃಷ್ಣ ನಾನು ಹೌದು ಅಂತ ಒಪ್ಪಿಕೊಳ್ಳುತ್ತೇನೆ. ನಮ್ಮ ಮನೆತನಕ್ಕೆ ನೀನು ದೇವರೇ ಆದೆ ಕೃಷ್ಣ, ಕಡಿಮೆ ಏನೂ ಆಗಲಿಲ್ಲ. ನಿನ್ನಲ್ಲಿ ಈ ಮಾತು ತಪ್ಪಾಗುವುದಿಲ್ಲ ಅರ್ಜುನ. ಆದರೆ ಅಜ್ಜ ಹೇಳಿದರು, ಮೊಮ್ಮಗ ಒಪ್ಪಿದ್ದಾನೆ, ನಾನು ಹೌದು ಅಂದರೆ ತಪ್ಪಾಗುತ್ತೆ. ದೇವರು ಅನ್ನೋದು ಏನಪ್ಪ? ಸೃಷ್ಟಿಯನ್ನು ಮಾಡಿರುವ ತತ್ವ, ಸೃಷ್ಟಿಯಲ್ಲಿ ಎಲ್ಲವನ್ನೂ ಅದರದರ ಸ್ಥಳದಲ್ಲಿ ಇರಿಸಿರುವ ತತ್ವ, ಎಲ್ಲವನ್ನು ಅದರದರ ದಾರಿಯಲ್ಲಿ ನಡೆಸುತ್ತಿರುವ ತತ್ವ. ಎಂದರೆ ಸುರರು ಅಸುರರು ಇಬ್ಬರಿಗೂ ದೊರೆ, ಇಬ್ಬರನ್ನೂ ನಡೆಸುತ್ತಾ ತತ್ವ, ನಾನು ಅಂತ ಇಲ್ಲಿ ಕುಳಿತಿರುವ ನಾನು, ಇದು ಆಗೋದು ಸಾಧ್ಯವೇ ಅಪ್ಪ? ಸರ್ವವನ್ನು ನಡೆಸುತ್ತಿರುವ ದೇವರು, ಅವನು ಸರ್ವದಲ್ಲಿಯೂ ಅಂತರ್ಯಾಮಿ ಆಗಿದ್ದಾನೆ, ಇರುತ್ತ ಈ ಎಲ್ಲರಲ್ಲಿಯೂ ಒಂದಾಗಿರುವ ದೈವದಿಂದ ಪ್ರತ್ಯೇಕವಾದ ಒಂದು ತತ್ವ, ಒಟ್ಟು ದೇವರ ಸ್ಥಾನದಿಂದ ಹಿಡಿಯುವುದು ಸಾಧ್ಯವಿಲ್ಲ. ಏಕೆ? ಇದರದು ಒಂದು ಆಟ ಇದೆ, ಇದು ಆ ಆಟವನ್ನು ಆಡಬೇಕು. ಎಲ್ಲವನ್ನೂ ನಡೆಸುವ ದೇವರಾಗಿ, ಆಟವನ್ನು ಆಡಿಸುತ್ತಿರುವ ನಾನು ಆಗಿ ನಡೆಯುವುದು ದೇವರಿಗೆ ಸಾಧ್ಯ, ನನಗೆ ಅಲ್ಲ. ಈ ತೊಡಕು ಅವತಾರಗಳ ಕಲ್ಪನೆಯಲ್ಲಿ ಸೇರಿಕೊಂಡಿದೆ. ಮನುಷ್ಯನ ಬುದ್ಧಿಗೆ ಇದನ್ನು ಬಿಡಿಸುವ ಶಕ್ತಿ ಇಲ್ಲ. ದೇವರು ಒಂದೇ ಆಗಿರುತ್ತಾನೆ, ಬೇರೆ ಬೇರೆಯಾದ ಕೋಟಿ ಕೋಟಿಯೂ ಆಗಿ ನಡೆಯುವ ಈ ಕ್ರಮ ಮನಸ್ಸನ್ನು ಸೋಕಬಹುದು, ಆದರೆ ವಿವರವಾಗಿ ತಿಳಿಯಲು ಬರುವುದಿಲ್ಲ. ಹೀಗೆಂದರೆ ಒಂದೊಂದು ಜೀವದ ಜೀವ ತನ್ನ ದಾರಿಯನ್ನು ಹೇಗೆ ಕಾಣಬೇಕು? ಅದು ಪ್ರಶ್ನೆಯೇ ಅಲ್ಲ. ನೀ ಆಗಲಿ, ನಾ ಆಗಲಿ, ಯಾರೇ ಆಗಲಿ, ಯಾವುದೇ ಹೊತ್ತಿನಲ್ಲಿ, ಯಾವುದೇ ಸ್ಥಳದಲ್ಲಿ, ಯಾವುದೇ ಸನ್ನಿವೇಶದಲ್ಲಿ ನಿಂತಿದ್ದೇವೆ, ಆಗ ಅಲ್ಲಿ ನನಗೆ ಸರಿ ಎಂದು ಕಂಡ ರೀತಿಯಲ್ಲಿ ನಡೆಯಬೇಕು. ಬಹುವೇಳೆ ಇದು ಸ್ಪಷ್ಟವಾಗಿ ಇರುತ್ತದೆ, ಅಷ್ಟು ಸ್ಪಷ್ಟವಲ್ಲ ಅನ್ನುವ ಕೆಲವು ವೇಳೆ ಉಂಟು. ಆಗ ಸ್ವಲ್ಪ ಯೋಚನೆ ಮಾಡಿದರೆ ತಿಳಿಯುತ್ತೆ, ಇನ್ನಷ್ಟು ಯೋಚನೆ ಮಾಡಿದವನಿಗೆ ಸ್ಪಷ್ಟವಾಗಿ ಕಾಣುತ್ತದೆ ತನ್ನ ಸುಖ ಯಾವುದು ಅಂತ. ಯೋಚನೆ ಮಾಡಿದ ಮನುಷ್ಯ ದಾರಿ ತಪ್ಪುತ್ತಾನೆ. ಸಮುದಾಯದ ಸುಖ ಯಾವುದು ಅಂತ ಯೋಚನೆ ಮಾಡಿದ ಸರಿಯಾಗಿ ನಡೆಯುತ್ತಾನೆ. ಆ ಸಮುದಾಯ ಎಷ್ಟು ದೊಡ್ಡದಾದರೆ ಆ ನಡತೆ ಅಷ್ಟು ದೊಡ್ಡದಾಗುತ್ತದೆ. ತನ್ನ ಗುರಿ ಲೋಕದ ಸುಖ ಎಂದುಕೊಂಡವನು ಲೋಕದ ಸುಖವನ್ನು ಬಯಸುತ್ತಾನೆ, ಅದಕ್ಕಾಗಿ ದುಡಿಯುತ್ತಾನೆ, ಅದಕ್ಕಾಗಿ ತನ್ನ ಪ್ರಾಣವನ್ನು ಬೇಕಾದರೂ ಒಪ್ಪಿಸುತ್ತಾನೆ. ಆ ಸ್ಥಿತಿಯನ್ನು ಮುಟ್ಟುವುದು ಮನುಷ್ಯ ಪ್ರಾಣಿಯ ಅಪೇಕ್ಷೆಯಾಗಬೇಕು. ಮುಂದಿನ ಭಾಗವನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.